ಸಿಎಂ ಸಿದ್ದರಾಮಯ್ಯ ಸಂಪುಟದ ಹಿರಿಯ ಮಿನಿಸ್ಟರ್ ಕಂದಾಯ ಸಚಿವ ಕಾಗೋಡು ತಿಮ್ಮಪ್ಪ ಇವತ್ತು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ತಹಶೀಲ್ದಾರ್ ಶಿವಣ್ಣಗೆ ಫೋನ್ನಲ್ಲೇ ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ಬಗರ್ ಹುಕುಂ ಅರ್ಜಿ ವಿಲೇವಾರಿಯ ಬಗ್ಗೆ ಒಂದೂ ಸಭೆ ಮಾಡಿರದ ತಹಶೀಲ್ದಾರ್ ಶಿವಣ್ಣ ಸಚಿವರು ಹೇಳಿದ್ರೂ ಸಭೆ ಮಾಡಿರಲಿಲ್ಲ. ಇದರಿಂದ ಕೆರಳಿದ ಸಚಿವರು ಮುಂದಿನ ಬಾರಿ ನಾನು ಮಂಡ್ಯಕ್ಕೆ ಬಂದಾಗ ಎಲ್ಲ ಕೆಲಸವೂ ಆಗಿರಬೇಕು, ಇಲ್ಲಾಂದ್ರೆ ನಿನಗೆ ಅಪಾಯ ಕಾದಿದೆ ಅಂತ ವಾರ್ನ್ ಮಾಡಿದ್ರು. ಅವರು ಹೇಗೆ ತರಾಟೆಗೆ ತೆಗೆದುಕೊಂಡ್ರು ಅನ್ನೋದನ್ನ ಕೇಳೋಣ ಬನ್ನಿ. ನಿಮ್ಮಲ್ಲಿ ಒಂದು ಮೀಟಿಂಗ್ ಆಗ್ತಾ ಇಲ್ಲ, ನಾನು ಹೇಳಿದ್ದೇನೋ ಅಡಿಷನಲ್ ಕಮಿಟಿ ಆಗಿದೆ ಅಲ್ಲಿ. ಏ ಮಂಗ, ಎಲ್ಲ ಕಮಿಟಿಗೂ ಅವನೇ ಅಧ್ಯಕ್ಷನಾ? ಅದೆಲ್ಲ ಸರಿ. ನಾನು ಏ ಮಂಗರಂಗ ಮಾತಾಡಬೇಡ ನೀನು. ಅಡಿಷನಲ್ ಕಮಿಟಿ ಆಗಿದೆಯಾ? ಮತ್ತು ಅಷ್ಟು ಬೊಗಳಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡ್ತೀಯ ನೀನು. ಈಗ ಒಟ್ಟು ಎಷ್ಟು ಅರ್ಜಿದಾವೆ ಹೇಳು, ನಾನು ಹೇಳ್ತೀನಿ. ಕಡೆ 3-4 ತಿಂಗಳದ ನೀವು ಪೂರೈಸ್ತೇವೆ ಹೋದ್ರೆ ನಾನು ಈ ತಿಂಗಳು 27-28 ಮಂಡ್ಯಕ್ಕೆ ಬರ್ತೀನಿ. ನೀನು ಪ್ರೋಗ್ರೆಸ್ ತೋರಿಸ್ತಾ ಹೋದ್ರೆ ನಿನಗೆ ಅಪಾಯಕ್ಕಾಗಿದೆ, ನಾನು ಈಗಲೇ ಹೇಳ್ಬಿಡ್ತೀನಿ. ನಾನು ಯಾತಕ್ಕಾಗಿ ಸರ್ಕಲರ್ ಕೊಟ್ಟಿದ್ದೀನಿ, ವಾರಕ್ಕೊಂದು ಸಭೆ ಕರಿಬೇಕು, 2 ಜನ ಬಂದು ಸಾಕು, ನೀನು ಪ್ರಿಸೈಡ್ ಮಾಡಿ ಮೀಟಿಂಗ್ ನೀಡಬೇಕು ಅಂತ ಹೇಳಲಿಲ್ಲ ನಾನು. ಅದೆಲ್ಲ ಸರ್ಕಾರದ ಆದೇಶ ಇದ್ರೂ ಕೂಡ ನೀವು ಅದನ್ನು ಅಂಡಿಗೆ ಹಾಕೊಂಡು ಕೂತಿದ್ದೀರಿ.